ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಿಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಮೆಡಿಕಲ್ ಲಭ್ಯ ಲೋಕಸಭೆ ಚುನಾವಣೆಗೆ ಮಾಸ್ಟರ್ ಬ್ಲಾಸ್ಟರ್ ಕ್ರಿಕೆಟ್ ದೇವರು ಪಕ್ಷಾತೀತವಾಗಿ ಚುನಾವಣೆಗೆ ಸಚಿನ್ ತೆಂಡೂಲ್ಕರ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ಭಾರತದಲ್ಲಿ ಕ್ರಿಕೆಟ್ ಅಂದಾಕ್ಷಣ ಫಸ್ಟ್ ಕೇಳಬರ ಹೆಸರುಗಳಲ್ಲಿ ಸಚಿನ್ ತೆಂಡೂಲ್ಕರ್ ಅಭಿಮಾನಿಗಳ ಪಾಲಿಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ರಾಜಕೀಯಕ್ಕೆ ಬರ್ತಾರಾ ಸಚಿನ್ ತೆಂಡೂಲ್ಕರ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರಾ ಸಚಿನ್ ತೆಂಡೂಲ್ಕರ್ ಲೋಕಸಭಾ ಚುನಾವಣೆಯಲ್ಲಿ ತುಂಬಾ ಆ್ಯಕ್ಟಿವ್ ಆಗ್ತಾರಾ ಹೌದು ಕೆಲವೊಂದು ಚರ್ಚೆಗಳು ನಡೀತಾ ಇದೆ ಈ ಹಿಂದೆ ರಾಜ್ಯಸಭೆಯ ಸದಸ್ಯರಾಗಿದ್ದರು ಸಚಿನ್ ತೆಂಡೂಲ್ಕರ್ ನಾಮನಿರ್ದೇಶನಗೊಂಡಿದ್ದರು ಇದೀಗ ಈ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಚಿನ್ ತೆಂಡೂಲ್ಕರ್ ಭಾರತೀಯ ಚುನಾವಣಾ ಆಯೋಗದ ಬ್ರ್ಯಾಂಡ್ ಅಂಬಾಸಿಡರ್ ನ್ಯಾಷನಲ್ ಐಕಾನ್ ಹೌದು ವೀಕ್ಷಕರೇ ರ ದೇಶದ ಚುನಾವಣಾ ಆಯೋಗದ ಜೊತೆಯಲ್ಲಿ ಒಪ್ಪಂದವನ್ನು ಸಚಿನ್ ತೆಂಡೂಲ್ಕರ್ ಅವರ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದೆ ಮೂರು ವರ್ಷಗಳ ಒಪ್ಪಂದ ಇದಾಗಿದ್ದು ಸಚಿನ್ ತೆಂಡೂಲ್ಕರ್ ಚುನಾವಣಾ ಆಯೋಗದ ಬ್ರ್ಯಾಂಡ್ ಅಂಬಾಸಿಡರ್ ರಾಯಭಾರಿ ಆಗಲಿದ್ದಾರೆ ಆ ಮೂಲಕ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಜನರನ್ನು ಸೆಳೆಯುವ ಕೆಲಸವನ್ನು ಸಚಿನ್ ತೆಂಡೂಲ್ಕರ್ ಮಾಡ್ತಾರೆ ಇಡೀ ದೇಶ ಭಾರತದಲ್ಲಿ ಕ್ರಿಕೆಟ್ ಅಂದರೆ ಅದು ಆಟ ಅಲ್ಲ ಅದೊಂಥರ ಎಮೋಷನ್ನು ಸಚಿನ್ ತೆಂಡೂಲ್ಕರ್ ಅಂದರೆ ಒಂಥರ ಎಮೋಷನ್ನು ಸಚಿನ್ ತೆಂಡೂಲ್ಕರ್ ಎಲ್ಲ ಎದ್ದು ಬನ್ನಿ ಓಟ್ ಹಾಕಿ ಅಂದರೆ ಜನ ಓಟ್ ಹಾಕಿ ಹಾಕ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ಚುನಾವಣಾ ಆಯೋಗದ್ದು ಇದೇ ಕಾರಣಕ್ಕಾಗಿ ಈ ಬಾರಿಯ ಸಾರ್ವತ್ರಿಕ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಚಿನ್ ತೆಂಡೂಲ್ಕರ್ ಚುನಾವಣಾ ಆಯೋಗದ ಪರವಾಗಿ ಅಂದರೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಮಹೋತ್ಸವದ ಪರವಾಗಿ ಜನರನ್ನು ಸೆಳೆಯುವ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಸಚಿನ್ ಯಾವ ರಾಜಕೀಯ ಪಕ್ಷನೂ ಸೇರ್ಕತ್ತಾ ಇಲ್ಲ ಅಥವಾ ಯಾವ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡದೆ ಚುನಾವಣೆಯನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಸಚಿನ್ ತೆಂಡೂಲ್ಕರ್ ಮಾಡ್ತಾರೆ ಇದೇ ಕಾರಣಕ್ಕಾಗಿ ಇಂಡಿಯನ್ ಎಲೆಕ್ಷನ್ ಕಮಿಷನ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದು ಸಚಿನ್ ಇಡೀ ದೇಶದ ಅತಿ ದೊಡ್ಡ ಐಕಾನ್ ಅವರು ದೇಶದ ಚುನಾವಣೆಯಲ್ಲಿ ಯಾರ್ಯಾರು ಮನೇಲಿ ಕೂತ್ಕೊಂಡಿರ್ತಾರೆ ಯಾರ್ಯಾರು ಎಲೆಕ್ಷ ಓಟ ಹೋಗ್ಬೇಕಾ ರಜಾ ಸಿಕ್ಕರೆಲ್ಲ ಸುತ್ಕೋ ಆ ಟೈಮಲ್ಲಿ ಅಂತ ತಿಂತಿರ್ತಾರೆ ಒಂದಷ್ಟು ಯುವಕರಾಗಿರ್ಬೋದು ಒಂದಷ್ಟು ವಯಸ್ಕರಾಗಿರ್ಬೋದು ಅಥವಾ ಯಾರು ಬೇಕಾರಾಗಿರ್ಬೋದು ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಾಗಿ ಸಚಿನ್ ತೆಂಡೂಲ್ಕರ್ ಅವ್ರನ್ನ ನೇಮಿಸ್ಕೊಂಡಿದೆ ಹಾಗೆ ರಾಜ್ಯಗಳು ಆಯಾ ರಾಜ್ಯಗಳು ಕೂಡ ಚುನಾವಣೆಗೆ ತಮ್ಮ ತಮ್ಮ ರಾಯಭಾರನೆಯಾಗಿ ಒಂದಷ್ಟು ಸೆಲೆಬ್ರಿಟಿಗಳನ್ನ ಆಯ್ಕೆ ಮಾಡ್ತಾರೆ ಯಾಕೆಂದರೆ ಹಿಂದೆ ರಾಹುಲ್ ದ್ರಾವಿಡ್ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ರು ಹೀಗಾಗಿ ಸಚಿನ್ ತೆಂಡೂಲ್ಕರ್ ಈ ಬಾರಿ ವೋಟಿಂಗ್ ಪರ್ಸೆಂಟೇಜನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದಾರೆ ಈ ಕುರಿತು ಮಾತನಾಡಿರುವಂಥ ಕ್ರಿಕೆಟ್ ದೇವರು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ನಾವೆಲ್ಲ ಭಾರತೀಯರಾಗಿ ಮತದಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ರಾಯಭಾರಿಯಾಗಿ ಅಂತ ಕೂಡ ತಿಳಿಸಿದ್ದಾರೆ ವೀಕ್ಷಕರೇ ಇಂಡಿಯನ್ ಐಕಾನ್ ಸಚಿನ್ ತೆಂಡೂಲ್ಕರ್ ಶತಕಗಳ ಶತಕದ ಸರದಾರ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಕ್ಕೆ ಸಜ್ಜಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು